एजे न्यूज गे स्वागत। लोकायुक्त संस्थे स्वतंत्र संस्थे अदर बग्गे नानु कामेंट माडुवुदिल्ला। आरोप दूर गळिद्दल्ली अवरु दाळि माडुत्तारे एंदु जिल्ला उस्तुवारी सचिव गोविंद कारजोळ तिळिसिद्दारे। बेळगावी नगरद प्रवासी मंदिरदल्ली सुद्दिगाररिगे रियाक्ट माडिद सचिवरु निर्दिष्टवाद आरोप इद्दल्ली लोकायुक्त संस्थे तनिखे माडुत्तदे। बीजेपी शासक माडाळ वीरूपाक्षप्प अवर पुत्र लोकायुक्त दाळियिंद इदु कांग्रेस्गे अस्त्रवागुवुदिल्ल। ओंदु व्यक्ति अधिकारी तप्पु माडिदरे अदु पक्षक्के बरुत्तदेया एंदु प्रश्निसिद अवरु ಸಿದ್ದರಾಮಯ್ಯನವರು ಸುಳ್ಳು ಆರೋಪ ಮಾಡುವುದನ್ನು ಬಿಟ್ಟು ಅವರು ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ। ಸಿದ್ದರಾಮಯ್ಯನವರಷ್ಟೇ ಅಲ್ಲ, ಕಾಂಗ್ರೆಸ್ ಇದಕ್ಕಿಂತಲೂ ಹೀನಾಯ ಸ್ಥಿತಿ ಹೋಗಲಿದೆ। ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತ ಮಾಡಿದ್ದರೆ ಮರಳಿ ಅಧಿಕಾರಕ್ಕೆ ಏಕೆ ಬರಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ। ಬಿಜೆಪಿ ಶಾಸಕ ಮಾಡಾಳ ವೀರಪಕ್ಷಪ್ಪ ಅವರ ಪುತ್ರ ಲೋಕಾಯುಕ್ತ ದಾಳಿ ವೇಳೆ 7 ಕೋಟಿ ಸಿಕ್ಕಿರುವ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ, ಅದನ್ನು ಲೋಕಾಯುಕ್ತ ತನಿಖೆ ನಡೆಸುತ್ತಿದೆ, ನಮ್ಮ ಸರ್ಕಾರ ಯಾವುದೇ ತನಿಖಾ ಸಂಸ್ಥೆಯಲ್ಲಿ ಮಧ್ಯಸ್ಥಿಕೆ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ। ಕೃಷ್ಣಪ್ಪ ಅವರ ಮಗ ಲೋಕಾಯುಕ್ತ ದಾಳಿ ನೋಡಿ, ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರ ಸಂಸ್ಥೆ, ಅದರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ। ಯಾರದು ಬೇಕಾದರೂ ಅವರು ಮಾಡುತ್ತಾರೆ। ಎಲ್ಲಿ ಆರೋಪಗಳು ಇರ್ತದೆ, ಎಲ್ಲಿ ನಿರ್ದಿಷ್ಟವಾದಂತ ಆರೋಪಗಳು ಇರ್ತದೆ ಅಂತ ತನಿಖೆ ಮಾಡುತ್ತಾರೆ। ಇನ್ನೇನು ಕಮಿಷನ್ ಆರೋಪವನ್ನು ಕಾಂಗ್ರೆಸ್ ಅವರು ಮಾಡಕತ್ತಿದ್ರು, ಇದೊಂದು ಅಸ್ತ್ರವಾಗಬಹುದು ಸರ್ ಕಾಂಗ್ರೆಸ್ಗೆ? ಯಾವುದು ಅಸ್ತ್ರ ಆಗೋದಿಲ್ಲ। ಒಂದ ವ್ಯಕ್ತಿ ಯಾರಾದರೂ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಅದು ಪಕ್ಷಕ್ಕೆ ಬರ್ತದ ಹೇಳಿ ನೋಡೋಣ। ಸಿದ್ದರಾಮಯ್ಯನವರು ಸುಳ್ಳು ಆರೋಪ ಮಾಡೋದು ಬಿಟ್ರೆ ಅವರ ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ। ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಇದಕ್ಕಿಂತಲೂ ಹೀನಾಯ ಸ್ಥಿತಿಗೆ ಹೋಗ್ತದೆ, ಇದಕ್ಕಿಂತಲೂ ಹೀನಾಯ ಸ್ಥಿತಿಗೆ ಹೋಗ್ತದೆ। ಮತ್ ಸಿದ್ದರಾಮಯ್ಯನವರು ಅಷ್ಟು ಒಳ್ಳೆ ಕೆಲಸ ಮಾಡಿದ್ರಂದ್ರ ಅವರೇ 5 ವರ್ಷ ಅಧಿಕಾರ ಪೂರ್ಣ ನಡೆಸಿದ್ರು, ತೆರಿಗೆ ಯಾಕೆ ಕುರ್ಚಿ ಮೇಲೆ ಬಂದು ಕೂಡಲಿಲ್ಲ ಕಾಂಗ್ರೆಸ್? ಯಾಕೆ ಬರಲಿಲ್ಲ? ಹೀನಾಯವಾಗಿ ಸೋತರು ಸರ್। ಈಗ 7 ಕೋಟಿ ಹಣ ಸಿಕ್ಕಿದೆ ಸರ್ ಅವ್ರ ಮನೆಯಲ್ಲಿ, ನಾನು ಹೇಳುದೇನು ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ। ಮಾಹಿತಿಯಿಂದ ನಾನು ಇದು ಮಾಡೋದಿಲ್ಲ। ಮತ್ತು ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರ ಸಂಸ್ಥೆ, ಸ್ವತಂತ್ರವಾಗಿ ಅದಕ್ಕೆ ತನ್ನ ಕೆಲಸ ತಾ ಮಾಡ್ತಾ ಇದೆ, ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದೆ। ನೋಡಿ, ಯಾರು ಕೊಡಬೇಕು ರಾಜೀನಾಮೆ? ಶಾಸಕ ನೋಡಿ, ನನಗೆ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡಿಲ್ಲ, ಸುಮ್ಮನೆ ನೀವು ಕೇಳ್ತಿರತ್ತ ಹೇಳಿದೆ। ನಮ್ಮ ಸರ್ಕಾರ ಯಾವುದೇ ತನಿಖೆಯಲ್ಲಿ ಇಂಟರ್ಫೇರ್ ಆಗೋದಿಲ್ಲ, ಸ್ಪಷ್ಟವಾಗಿ ಅದರ ಅಧಿಕಾರವನ್ನು ಅದು ಚಲಾಯಿಸ್ತದೆ। ಸರ್, ಈಗ ಗಟ್ಟಿ ಬಸವಣ್ಣ ಏತ ನೀರಾವರಿ ಯೋಜನೆಗೆ 950 ಕೋಟಿ ರೂಪಾಯಿ ಮೊನ್ನೆ ರಮೇಶ್ ಜಾರಕಿಹೊಳಿ ಒಬ್ಬರೇ ಚಾಲನೆ ನೀಡಿದ್ರು, 450 ಕೋಟಿ ರೂಪಾಯಿ ಕಾಮಗಾರಿ ಸಿಎಂ ಕರೆಸ್ತೀರಿ, 950 ಕಾಮಗಾರಿಗೆ ಯಾಕೆ? ಅದೇ ನಿಮ್ಮ ನೀವು ಜಲಸಂಪನ್ಮೂಲ ಸಚಿವ, ನಿಮ್ಮ ಗಮನಕ್ಕೆ ಏನಾದ್ರು ಇದೆ? ನನ್ನ ಗಮನಕ್ಕಿದ್ದೇ ಇದೆ, ನನ್ನ ಗಮನಕ್ಕಿಲ್ದನ್ನ ಸ್ಯಾಂಕ್ಷನ್ ಆಗಿಲ್ಲ ಅದು। ಅಲ್ಲ, ಈ ಕಾಮಗಾರಿ ಉದ್ಘಾಟನೆ ಚಾಲನೆ ಉದ್ಘಾಟನೆ ಸಮಯದ ನೋಡ್ತಿರಲ್ಲ, 100 ಕೋಟಿ ಸಿಎಂ ಬರ್ತದೆ ಅಲ್ಲ, ಅದನ್ನ ನಾವು ಮಾಡ್ತೇವೆ, ಉದ್ಘಾಟನೆ ನಾವೇ ಮಾಡ್ತೇವಲ್ಲ, ಕಂಪ್ಲೀಟ್ ಮಾಡಿ ಉದ್ಘಾಟನೆ ನಾವೇ ಮಾಡ್ತೇವೆ, ನಮ್ಮ ಸರ್ಕಾರ ಮಾಡ್ತೇವೆ। ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।